ಗೌರಿ ಲಂಕೇಶ್ ಅವರು ಅವರು ಪತ್ರಕರ್ತೆ ಅನ್ನೋದಕ್ಕಿಂತ ಒಬ್ಬ ಹೋರಾಟಗಾರ್ತಿ. ನಾನು ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಈ ಸಾರಿ ಅಲ್ಲ ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಅನೇಕ ಸಾರಿ ನನ್ನನ್ನು ಭೇಟಿ ಮಾಡಿದರು. ಅವರು ಯಾವತ್ತೂ ಕೂಡ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾವತ್ತೂ ಭೇಟಿ ಮಾಡಿರಲಿಲ್ಲ. ನನಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಥವಾ ನಮ್ಮ ಪತ್ರಿಕೆಗೆ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿ ಈ ಥರದ ಯಾವತ್ತೂ ಕೂಡ ಹೇಳಲಿಲ್ಲ. ಯಾವಾಗ ಭೇಟಿಯಾದರೂ ಕೂಡ ಕೋಮು ಸೌಹಾರ್ದದ ಬಗ್ಗೆ ಮಾತಾಡೋರು, ಕೊಡಗಿನ ಆದಿವಾಸಿಗಳ ಬಗ್ಗೆ ಮಾತಾಡೋರು, ನಕ್ಸಲೀಯರ ಬಗ್ಗೆ ಮಾತಾಡೋರು, ರೈತರ ಬಗ್ಗೆ ಮಾತಾಡೋರು, ಮಹಿಳೆಯರ ಬಗ್ಗೆ ಮಾತಾಡೋರು, ಮತ್ತೆ ಎಲ್ಲ ವರ್ಗದ ಜನರ ಧನಿಯಾಗಿ ಕೆಲಸ ಮಾಡ್ತಾ ಇತ್ತು. ಎಲ್ಲೇ ಅನ್ಯಾಯ ಆದರೂ ಕೂಡ ಆ ಅನ್ಯಾಯವನ್ನ ಪ್ರತಿಭಟಿಸ್ತಕ್ಕಂಥ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಗೌರಿ ಲಂಕೇಶ್ ಅವರು ಮಾಡ್ತಾ ಇದ್ರು. ಇವತ್ತು ಗೌರಿ ಲಂಕೇಶರು ಕೋಮುವಾದಿಗಳಿಂದ ಹತ್ಯೆಯಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಬದುಕಿರ್ಬೇಕಾಗಿತ್ತು, ಅವ್ರಿಗೋಸ್ಕರ ಬದುಕಿರ್ಬೇಕಾಗಿರಲಿಲ್ಲ, ಅವರ ಕುಟುಂಬದವ್ರಿಗೋಸ್ಕರ ಬದುಕಿರ್ಬೇಕಾಗಿರಲಿಲ್ಲ. ಯಾರು ಸಮಾಜದಲ್ಲಿ ದನಿ ಇಲ್ಲ, ಯಾರು ಅನ್ಯಾಯಕ್ಕೊಳಗಾಗ್ತಾರೆ ಅಂಥವರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ, ಅಂಥವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಶ್ರೀಮತಿ ಗೌರಿ ಲಂಕೇಶ್ರವರು ಬದುಕಬೇಕಾಗಿತ್ತು ಅಂತೇಳಿ ನನಗೆ ಅನಿಸುತ್ತೆ. ಅವರ ಈ ನೆನಪು ಕಾರ್ಯಕ್ರಮ ಇದೆಯಲ್ಲ, ಇದರಲ್ಲಿ ಭಾಗಿಯಾಗದೆ ನಮ್ಮೆಲ್ರಿಗೂ ಗೌರವ. ಗೌರಿ ಲಂಕೇಶ್ರವ್ರನ್ನ ಹತ್ಯೆ ಮಾಡಿದವರು, ಕಲ್ಬುಗಿಯವ್ರನ್ನ ಹತ್ಯೆ ಮಾಡಿದವರು, ಪನ್ಸಾರಿಯವ್ರನ್ನ ಹತ್ಯೆ ಮಾಡಿದವರು, ಡಾಬೋಲ್ಕರ್ ಅವರನ್ನು ಹತ್ಯೆ ಮಾಡಿದವರು, ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದ್ರಲ್ಲ, ಅದೇ ಮನಸ್ಥಿತಿಯವರು ಕೊಂದರು ಅಂತಕ್ಕಂಥ, ಮಹಾತ್ಮ ಗಾಂಧೀಜಿ ಕೊಲ್ಲಿಕ್ಕೆ ಕಾರಣ ಏನಿತ್ತು? ದೇಶದಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಸೌಹಾರ್ದತೆ ಇರಬೇಕು ಅಂತೇಳಿ ಬದುಕಿನುದ್ದಕ್ಕೂ ಕೂಡ ಹೋರಾಟ ಮಾಡೋರು. ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು ಅಂತ ವಾತಾವರಣ ಭಾರತ ದೇಶದಲ್ಲಿ ಇರಬೇಕು. ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವ ಜನರು ಕೂಡ ಬೇರೆ ದೇಶವನ್ನು ಮಾಡ್ಕೋಬಾರದು, ಎಲ್ಲರೂ ಕೂಡ ಒಟ್ಟಾಗಿರಬೇಕು, ಒಟ್ಟಾಗಿ ಬದುಕಬೇಕು ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು. ಕೋಮುವಾದಿಗಳಿಗೆ ಇದನ್ನು ಸಹಿಸಕ್ಕಾಗ್ತಾ ಇಲ್ಲ. ಅಂಥ ಕೋಮುವಾದಿ ಶಕ್ತಿಗಳೇ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ರು. ಅಂಥ ಮಹಾ ಮನಸ್ಥಿತಿ ಇರ್ತಕ್ಕಂಥ ಕೋಮುವಾದಿ ಶಕ್ತಿಗಳೇ ಗೌರಿ ಲಂಕೇಶ್ ಅವರನ್ನು ಕೂಡ ಕೊಂದಾಕ್ರು. ಇದು ಬರೀ ಒಬ್ಬರ ಕಥೆಯಲ್ಲ, ಇದು
ಇಡಿ ದೇಶದಲ್ಲಿ ಯಾರಾದರೂ ಕೂಡ ಕೋಮುವಾದಿಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಯಾರೇ ಆದರೂ ಕೂಡ ಅವರನ್ನು ಎದುರಿಸ್ತಕ್ಕಂಥದ್ದು, ಅವರಿಗೆ ಪತ್ರಗಳನ್ನು ಬರೀತಕ್ಕಂಥದ್ದು, ಅವರಿಗೆ ಜೀವ ಭಯವನ್ನು ಉಂಟು ಮಾಡತಕ್ಕಂಥದ್ದು. ಪ್ರಕಾಶ್ ರೈ ಅವರು ಹೇಳ್ತಾ ಇದ್ರು, ನಮ್ಮ ಭಯವೇ ಅವರ ಶಕ್ತಿ ಅಂತ. ನಮಗೆ ಆ ಕೋಮುವಾದಿ ಶಕ್ತಿಗಳಿದವಲ್ಲ, ಅವಕ್ಕೆ ಎದುರ್ಕೊಳ್ಳೋದೇ ಅವ್ರಿಗೆ ಶಕ್ತಿ. ಅದಕ್ಕೆ ಯಾರು ಕೂಡ ಆ ಕೋಮುವಾದಿ ಶಕ್ತಿಗಳಿಗೆ ಎದುರ್ಕೋಬಾರದು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಹೋರಾಟದಿಂದ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾನು ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಪ್ರಜಾಪ್ರಭುತ್ವ ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತಕ್ಕಂಥ ಮನುಷ್ಯರುಗಳು ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಮಗೆ ಯಾರು ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಕನಸುಗಳೇನಿದ್ದಾವೆ, ಆ ಕನಸುಗಳು ನುಚ್ಚು ನೂರಾಗದಂತೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಆಗಲೇ ಹೇಳಿದ್ದೀನಿ, ಈಗಾಗಲೇ ಪೊಲೀಸ್ನವರಿಗೆ ಒಂದು ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಯಾರೇ ಕಾನೂನು ಕೈಗೆ ತಗೊಂಡ್ರು ಕೂಡ, ಮಾರಲ್ ಪೊಲೀಸ್ ಗಿರಿ ಮಾಡ್ತಕ್ಕಂಥವ್ರು ಯಾರೇ ಇರಲಿ, ಅಥವಾ ವಿಚಾರವಾದಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮಾತನಾಡ್ತಕ್ಕಂಥವ್ರಿಗೆ, ಅವ್ರು ಯಾರ್ಯಾದ್ರೂ ಕೂಡ ಅವ್ರಿಗೇನಾದರೂ ಭಯ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಸೂಚನೆಗಳು ಪೊಲೀಸರಿಗೆ ಕೊಟ್ಟಿದೆ. ಅದಕ್ಕೆ ಮೈಸೂರು ಸಿಟಿನಲ್ಲಿ ಒಂದು ಅದಕ್ಕಾಗಿನೇ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಒಬ್ಬರು DYSP ಅಧ್ಯಕ್ಷತೆಯಲ್ಲಿ ಒಂದು ಟೀಮನ್ನು ರಚನೆ ಮಾಡಿದ್ದೀವಿ. ಬೇಲೆಬಲ್ ಅಫೆನ್ಸ್ ಇರಲಿ, ನಾನ್ ಬೇಲೆಬಲ್ ಅಫೆನ್ಸ್ ಇರಲಿ, ಯಾರೇ ಆದರೂ ಕೂಡ ಜೀವ ಭಯ ಉಂಟು ಮಾಡಿ, ಬಹಳ ಜನ ಸಾಹಿತಿಗಳೆಲ್ಲ ನನಗೆ ಹೇಳಿದ್ರು, ಪತ್ರಗಳೆಲ್ಲ ತೋರಿಸಿದ್ರು. ಈಗ ಬರುವಲ್ಲೂ ಕೂಡ ಒಬ್ಬರು ಸಾಹಿತಿ ನನಗೆ ಪತ್ರ ಕೊಟ್ಟಿದ್ದರು. ಇದ್ರ ಹಿಂದೆ ಇರ್ತಕ್ಕಂಥ ಈ ಪತ್ರ ಬರೆಯವರು ಇದ್ದಾರಲ್ಲ, ಒಬ್ಬರೇ ಬರೆಯವರು. ಆ ಒಬ್ಬರ ಕೈಲೇ ಬರೆಯಿಸ್ತಾ ಇರ್ತಾರೆ, ಸೈನ್ ಹಾಕೋದಿಲ್ಲ. ಏನಂತ ಬರ್ತಾರೆ ಅಂತಂದ್ರೆ, ಅಸಹಿಷ್ಣುತೆ ಹೋರಾಟಗಾರ ಅಂತ ಸೈನ್ ಮಾಡಿಬಿಡ್ತಾರೆ. ನಾನು ಆ ಶಕ್ತಿಗಳನ್ನು ಪತ್ತೆ ಹಚ್ಚಿ ಅಂತೇಳಿ ಪೊಲೀಸ್ನವ್ರನ್ನ ಬಿಟ್ಟಿದ್ದೇನೆ. ಪತ್ತೆ ಹಚ್ಚಿ ಹಚ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವ್ರು ಯಾರೇ ಆ ಕೆಲಸ ಮಾಡ್ತಾ ಇರಲಿ, ಅವ್ರಿಗೆ ಎಷ್ಟೇ ರಾಜಕೀಯ ಒತ್ತಾಸೆ ಇರಲಿ, ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತಗೊಂಡೇ ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ಗೌರಿ ಲಂಕೇಶ್ ಅವರನ್ನು ಅನಗತ್ಯವಾಗಿ ವಿನಾಕಾರಣ ಕೊಂದಾಕ್ಬಿಟ್ಟು, ಗೌರಿ ಲಂಕೇಶ್ ನಮ್ಮ ಜೊತೆ ಇರಬೇಕಾಗಿತ್ತು. ಈಗ ಅವ್ರು ಬದುಕಿಲ್ಲ, ಆದರೆ ಅವರ ಅದಮ್ಯ ಚೇತನ ನಮ್ಮ ಜೊತೆ ಇದೆ. ಅವ್ರು ನಡೆಸ್ತಿದ್ದಂಥ ಪತ್ರಿಕೆ ನಮ್ಮ ಜೊತೆಯಲ್ಲಿ ಇದೆ. ನನಗೆ ಅವ್ರ ತಂದೆ ಲಂಕೇಶ್ ಅವರು ಬಹಳ ಆತ್ಮೀಯರಾಗಿದ್ದಂಥವ್ರು. ಕೊನೆ ಸ್ವಲ್ಪ ಅವ್ರು ಹೇಳಿದ ಮಾತು ಕೇಳಲಿಲ್ಲ ಅಂತೇಳಿ ನನ್ನ ಬಗ್ಗೆ ಮುನ್ಸ್ಕೊಂಡಿದ್ದರು. 84 ಪಾರ್ಲಿಮೆಂಟ್ ಚುನಾವಣೆ ನಡೀತು,
a parlament chunavane nadaga Srikantha Datta Narasimhraju odiyaru chunavane niti andru neenu rajara vamshadavaru chunavane niti idare neenu assembly neenu parliament ge nilbeku avaru viruddhavagi ante helu nanu helide illa nanu Lankesh avare nanu assembly ge nilta idini parliament ge nilakagalla ante helide adakke Lankesh patrikeyalli baradavaru baradu bitru ee speed gulama madira mosa anta ನಾನು ಲಾಯರ್ ಆಗಿದ್ದಾಗ ಸ್ಪೀಟ್ ಆಡ್ತಿದ್ದೆ ಪತ್ರಿಕೆಯಲ್ಲಿ ನನಗೆ ಬಹಳ ಆತ್ಮೀಯರಾಗಿದ್ರು ಕೂಡ ನನ್ನ ಶ್ರೇಯಸ್ಸನ್ನ ಯಾವನು ಬಯಸ್ತಾ ಇದ್ರು ಕೂಡ ರಾಜಕೀಯದಲ್ಲಿ ನನ್ನ ಬೆಳವಣಿಗೆಯನ್ನು ಅವರು ಬಯಸಿದ್ರು ಕೂಡ ಹಂಗೆ ಬರೆದ್ಬಿಟ್ರು ಅವ್ರ ಮಾತು ಕೇಳಲಿಲ್ಲ ಅಂತೇಳಿ ಅವತ್ತಿನಿಂದ ಸ್ವಲ್ಪ ಹತ್ರ ಇದ್ದದ್ದು ಸ್ವಲ್ಪ ದೂರ ಆಯ್ತು ಬಟ್ ಅಷ್ಟು ಬೇಗ ಸಾಯ್ತಾರೆ ಅಂತೇಳಿ ನಾನು ಅನ್ಕೊಂಡಿರ್ಲಿಲ್ಲ ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ನೆನಲಿಕ್ಕೆ ಸಾಧ್ಯ ಅದರಿಂದ ಅಂತೆಯವ್ರ ಮಗಳು ಲಂಕೇಶ್ ಆಮೇಲೆ ಗೌರಿ ಆ ಲಂಕೇಶ್ ಅವ್ರ ಮಗಳು ಅವ್ರು ನಡೀತಾ ಇದ್ದಂಥ ಪತ್ರಿಕೆ ಲಂಕೇಶ್ ಪತ್ರಿಕೆ ಅದನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಆ ಮೂಲಕ ಇಡೀ ಸಮಾಜವನ್ನು ಎಚ್ಚರಗೊಳಿಸ್ತಕ್ಕಂಥ ಪ್ರಜಾಪ್ರಭುತ್ವದ ಪರ ಸಂವಿಧಾನದ ಪರ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅಪಾಯದಲ್ಲಿದ್ದಾವೆ ಪ್ರಜಾಪ್ರಭುತ್ವ ಉಳಿದ್ರೆ ನಾವೆಲ್ಲ ಉಳಿತೀವಿ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಜಾತ್ಯತೀತ ತತ್ವ ಉಳಿತದೆ ಸಮಾಜವಾದ ಉಳಿತದೆ ಸಮಾನತೆ ಉಳಿತದೆ ಬಸವಾದಿ ಶರಣರು ಏನು ಹೇಳಿದ್ರು ಅವೆಲ್ಲವೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಕುವೆಂಪು ಅವರು ಏನು ಹೇಳಿದ್ರು ಅವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಾವೆಲ್ಲರೂ ಕೂಡ ಗೌರಿ ಲಂಕೇಶ್ ಅವರಿಗೆ ಸಲ್ಲಿಸಬೇಕಾದಂಥ ಗೌರವ ಏನಪ್ಪ ಅಂತಂದರೆ ಅವ್ರಿಗೆ ಅರ್ಪಿಸ್ತಕ್ಕಂಥ ಸಜ್ಜನದಲ್ಲಿ ಈಗ 6 ವರ್ಷ ಆಯಿತು ಸೆಪ್ಟೆಂಬರ್ 6 ಇವತ್ತಿಗೆ 6 ವರ್ಷ 5 6 ವರ್ಷನ 2017ರಲ್ಲಿ ಗೌರಿ ಲಂಕೇಶ್ ಅವರು ಹತ್ಯೆಯಾದದ್ದು 6 ವರ್ಷ ಆಯಿತು ಯಾಕಂದ್ರೆ ನಾನು ಮುಖ್ಯಮಂತ್ರಿ ಹೋಗಿ 5 ವರ್ಷ ಆಯ್ತಲ್ಲಪ್ಪ ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಅವ್ರು ಕೊನೆಯಾದದ್ದು ಸೊ ಒಂದಂತೂ ಸತ್ಯ ಗೌರಿ ಲಂಕೇಶ್ ಅವರು ಇನ್ವೆಸ್ಟಿಗೇಷನ್ ಭಾಳ ಚೆನ್ನಾಗಾಗಿದೆ ಚಾರ್ಜ್ ಶೀಟು ಕೂಡ ಚೆನ್ನಾಗಾಗಿದೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಚಾರ್ಜ್ ಶೀಟರ್ ಬಗ್ಗೆ ಇಶ್ಯೂಸ್ಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀನಿ ಪೊಲೀಸ್ನವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕವಿತಾ ಲಂಕೇಶ್ ಕೂಡ ಒಂದ್ಸರಿ ಇಂದಿರಾ ಲಂಕೇಶ್ ಅವರು ಕೂಡ ಬಂದಿದ್ದರು ಒಮ್ಮೆ ನಮ್ಮ ಮನೆಗೆ ನಾನು ಅದನ್ನು ಬಹಳ ವಿಶೇಷ ತಂಡದಿಂದ ತನಿಖೆ ಮಾಡಿಸ್ತೀನಿ ಒಳ್ಳೆ ಚಾರ್ಜ್ ಶೀಟ್ ಮಾಡೋಣ ಸುಮಾರು 500 ಜನಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ 1000 ಪುಟದ ಚಾರ್ಜ್ ಶೀಟ್ ಹಾಕಿದೆ ಬಹಳ ದೀರ್ಘವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗನ್ನಿಸುತ್ತೆ ಗೌರಿ ಲಂಕೇಶ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ವಿನಾಕಾರಣ ಆ ಆರೋಪಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರೇ ಆರೋಪಿಗಳಿರಲಿ ಭಾಳ ಆರೋಪಿಗಳು ಹಾಗೆಯೇ ಕಲಬುರ್ಗಿಯವರ ಹತ್ಯೆ ಮಾಡಿದವರು ಪನ್ಸಾರೆ ಹತ್ಯೆ ಮಾಡಿದವರು ದಾವಲ್ಕರ್ ಹತ್ಯೆ ಮಾಡಿದವರು ಇವರೆಲ್ರಿಗೂ ಕೂಡ ಶಿಕ್ಷೆ ಆಗಬೇಕು ಸಮಾಜದಲ್ಲಿ ಇಂಥ ಶಕ್ತಿಗಳಿದಾವಲ್ಲ ವಿಚ್ಛಿದ್ರಕಾರಿಕ ಶಕ್ತಿಗಳು ಆ ಶಕ್ತಿಗಳಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ
ಅವರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಈ ಆರೋಪಿಗಳಿಗೆಲ್ಲ ಶಿಕ್ಷೆ ಆದಾಗ ಮಾತ್ರ ಆ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದರಿಂದ ಬಹುಶಃ ಈಗ 80 ಜನಕ್ಕೂ ಎಷ್ಟು ಜನ ಸಾಕ್ಷಿಗಳು ವಿಚಾರಣೆಯಾಗಿದೆ, 80 ಜನ ಸಾಕ್ಷಿಗಳನ್ನು ಅನಗತ್ಯ ಅಂತ ಕೈಬಿಟ್ಟಿದ್ದಾರೆ. ಪ್ರತಿ ತಿಂಗಳು ಒಂದು ವಾರ ವಿಚಾರಣೆ ಆಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಬಸ್ ಆದಷ್ಟು ಜಾಗ್ರತೆ ವಿಚಾರಣೆ ಮುಗಿದು ಆಮೇಲೆ ತೀರ್ಪು ಬಂದು ಅವರು ಶಿಕ್ಷೆಯಾದರೆ ಅದಕ್ಕಿಂತ ಸಂತೋಷ ಇನ್ನೊಂದು ಆಗಲ್ಲ. ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಈ ಶಕ್ತಿಗಳೇನಿದ್ದಾವೆ, ಕೋಮುವಾದಿ ಪರವಾದಂಥ ಶಕ್ತಿಗಳೇನಿದ್ದಾವೆ, ಈ ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸ್ತಕ್ಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಜನ ಮಾತನಾಡಿದ್ದಾರೆ. ಕೆಲವರು ಅವ್ರವ್ರ ಭಾಷೆಗಳಲ್ಲಿ ಮಾತಾಡಿದ್ದಾರೆ, ಕೆಲವರು ಇಂಗ್ಲೀಷ್ನಲ್ಲಿ ಮಾತಾಡಿದ್ದಾರೆ, ಚಿಕ್ಕಾಯ್ತವರು ಹಿಂದಿನಲ್ಲಿ ಮಾತಾಡಿದ್ದಾರೆ, ನಾನು ಕನ್ನಡದಲ್ಲಿ ಮಾತಾಡಿದ್ದೀನಿ, ಆಮೇಲೆ ನಮ್ಮ ಸಾಹೇಬರು ಅವರು ಕನ್ನಡದಲ್ಲಿ ಮಾತಾಡಿದ್ದಾರೆ, ರವಿ ಪ್ರಕಾಶ್ ರವಿ ಅವರು ಕನ್ನಡದಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಕನ್ನಡಿಗರೇ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಎಲ್ಲ ಗೌರಿ ಲಂಕೇಶ್ವರವರ ಅಭಿಮಾನಿಗಳಿಗೆ, ಅವರು ಗೌರಿ ಲಂಕೇಶ್ವರ ಬಗ್ಗೆ ಏನು ಪ್ರೀತಿ ಇಟ್ಕೊಂಡಿದ್ದೀರಿ, ನನಗೆ ಅನಿಸುತ್ತೆ ನಿಮ್ಮೆಲ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ತೀರ್ಪು ಬರ್ತದೆ ಅಂತೇಳಿ ಅಂದ್ಕೊಂಡು ಗೌರಿ ಲಂಕೇಶ್ವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಹೋರಾಟ ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ, ಅವರ ತಾಯಿ ಮತ್ತು ಅವರ ಸಿಸ್ಟರ್ ಕವಿತಾ ಲಂಕೇಶ್ ಅವ್ರಿಗೆಲ್ರಿಗೂ ಕೂಡ, ಅವ್ರ ಕುಟುಂಬದವರ ಎಲ್ಲ ಅಭಿಮಾನಿಗಳಿಗೂ ಕೂಡ ಅವ್ರ ಸಾವಿನ ದುಃಖ ಇವತ್ತೂ ಕೂಡ ಇದೆ, ಆ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ.